ಬಿಗ್ ಬಾಸ್ ನಲ್ಲಿ ಖ್ಯಾತಿ ಪಡೆದಂತಹ ಸಿರಿಯವರು ಈಗ ದಿಢೀರಂತ ಮದುವೆಯಾಗಿದ್ದಾರೆ ಅನ್ನುವಂತಹ ವಿಚಾರ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಆಗಿರುವಂತಹ ಹುಡುಗ ಯಾರು ಎಲ್ಲಿ ಮದುವೆಯಾದರೂ ಸದ್ದಿಲ್ಲದೆ ಮದುವೆಯಾಗಿದ್ದಕ್ಕೆ ಕಾರಣ ಏನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯ ನಂತರ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿ ವಿಚಾರ ಸಿರಿ ಅವರ ಮದ್ವೆ ಒಂದಷ್ಟು ಜನ ಡೈವರ್ಸ್ ಅನ್ನ ಪಡ್ಕೊಂಡ್ರೆ ಇನ್ನೊಂದಷ್ಟು ಜನ ಸದ್ದಿಲ್ಲದೆ ಮದುವೆ ಆಗ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಮದುವೆನೆ ಬೇಡ ಅನ್ನುವಂತಹ ಮಟ್ಟಕ್ಕೆ ಹೋಗಿದ್ದಾರೆ ಸುಮಾರು ಜನರಲ್ಲಿ ಮದುವೆ ವಿಚಾರ ಆಸಕ್ತಿಯಿಂದ ದೂರವಾದಂತ ವಿಚಾರ ಅಂತಾನೆ ಹೇಳ್ಬೋದು ಒಂದಷ್ಟು ಜನಗಳಲ್ಲೂ ಮದುವೆಯಾಗೋದಕ್ಕೆ ತೊಂಬತ್ತು ಪರ್ಸೆಂಟ್ ಮಂದಿ ನಿರಾಸಕ್ತಿ ತೋರಿಸಿದಂತಹ ಉದಾಹರಣೆಗಳು ಕೂಡ ಇದೆ ಅದರಲ್ಲೂ ಸಿರಿಯವರು ಕೂಡ ಅದರಲ್ಲಿ ಒಬ್ರು ಆದ್ರೆ ಸಿರಿಯವರು ಮದುವೆಯಾಗಿದ್ರು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು ಆದ್ರೆ ಬಿಗ್ ಬಾಸ್ಗೆ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಯ್ತು ಆಕೆಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅನ್ನುವಂಥದ್ದು ಯಾಕೆ ಮದುವೆ ಆಗಿಲ್ಲ ಅಂದಾಗಲೂ ಕೂಡ ಆಕೆ ಸಾಕಷ್ಟು ವಿಚಾರಗಳನ್ನ ತನ್ನ ಜೀವನದಲ್ಲಿ ಏನು ನಡೀತು ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ನಿಂದ ಆಚೆಗೆ ಬಂದಾಗ ಯಾವಾಗ ನಿಮ್ಮ ಮದುವೆ ಅಂತ ವೀಕ್ಷಕರು ಅಭಿಮಾನಿಗಳು ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಆದರೆ ಈಗ ಸಿರಿ ಸದ್ದಿಲ್ಲದೆ ಮದುವೆಯಾಗಿದ್ದಾರೆ ಹಾಗಾದ್ರೆ ಏನು ಎತ್ತ ಅಂತ ನೋಡೋಣ ಬಿಗ್ ಬಾಸ್ ಸೀಸನ್ ಕನ್ನಡ ಹತ್ತರಲ್ಲಿ ಹಲವು ವಿಭಿನ್ನ ವ್ಯಕ್ತಿತ್ವದ ವ್ಯಕ್ತಿಗಳು ಬಂದಿದ್ರು ಸೊ ಪ್ರತಿ ಸೀಸನ್ನಲ್ಲಿ ಕೂಡ ಇದು ಸಹಜನೇ ಅಂತಲೇ ಹೇಳ್ಬೋದು ಅದಕ್ಕೆ ಹಲವು ಟೀಮ್ಗಳಾಗ್ತವೆ ಹಲವಾರು ಶತ್ರುಗಳು ಕೂಡ ಬದಲಾಗುತ್ತೆ ಈ ಬಾರಿ ನಾವು ಲಾಸ್ಟ್ ನೋಡೋದಾದರೆ ಸಾಕಷ್ಟು ವಿಭಿನ್ನ ಮನಸ್ಥಿತಿ ಇರೋರು ಬಿಗ್ ಬಾಸ್ಗೆ ಬಂದಿದ್ರು ಅದರಲ್ಲಿ ಸಿರಿ ಮದ್ವೆ ವಿಚಾರ ಕೂಡ ಚರ್ಚೆಯಾಗಿತ್ತು ಎಲ್ಲರೂ ಕೂಡ ವೈಯಕ್ತಿಕ ವಿಚಾರಗಳನ್ನ ಎಲ್ಲರ ಬಳಿ ಹೇಳ್ಕೊಂಡಂತ ಸಂದರ್ಭದಲ್ಲಿ ಸಿರಿಯವರು ಕೂಡ ತಮ್ಮ ವೈಯಕ್ತಿಕ ವಿಚಾರವನ್ನ ಮನಬಿಚ್ಚಿ ಮಾತನಾಡ್ತಾರೆ ಅದರಲ್ಲೂ ಕೂಡ ಮದ್ವೆ ವಿಚಾರವನ್ನ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಕೂತು ಮಾತನಾಡ್ತಾರೆ ಮದುವೆ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿರ್ತಾರೆ ಮದುವೆ ಅನ್ನೋದಕ್ಕೆ ಸಾಕಷ್ಟು ಜನರಲ್ಲಿ ಸಾಕಷ್ಟು ಅಭಿಪ್ರಾಯಗಳಿರುತ್ತೆ ಕೆಲವರಿಗೆ ಫೋಬಿಯಾ ಅನ್ನುವಂಥದ್ದೊಂದು ಕೂಡ ಇರುತ್ತೆ ಅದೇ ರೀತಿ ಸಿರಿ ಹೇಳಿದ ಮಾತನ್ನ ಕೇಳಿದಾಗ ಕೂಡ ಅದು ಕೂಡ ಫೋಬಿಯಾ ಇರಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಸೊ ಗೌರೀಶ್ ಬಳಿ ಹೇಳುವಂತ ಸಂದರ್ಭದಲ್ಲಿ ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಜಗಳಗಳು ಬೆಳಿಗ್ಗೆ ಶುರುವಾಗಿ ರಾತ್ರಿಗೆ ಎಂಡಾಗಿ ಬಿಡಬೇಕು ಆದರೆ ಅದು ಹೇಗೆ ಆ ರಾತ್ರಿ ಅಡ್ಜಸ್ಟ್ ಆಗೋದು ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಇನ್ನು ನನ್ನ ಸ್ನೇಹಿತರು ಕೂಡ ಇದ್ದಾರೆ ದಿನ ಕಳೆದಂತೆ ಅವರೆಲ್ಲ ಕಾಮನ್ ಆಗಿ ಹೋಗ್ತಾ ಇದೆ ಸೊ ನಾನು ಯಾಕೆ ಮದುವೆ ಆಗಿಲ್ಲ ಅಂತ ಅಂದರೆ ಕಾಂಪ್ರಮೈಸ್ ಆಗಬೇಕು ಮದುವೆ ಆಗಲಿ ರಿಲೇಶನ್ಶಿಪ್ ಆಗಲಿ ಕಾಂಪ್ರಮೈಸ್ ಆಗೋದು ನನಗೆ ಇಷ್ಟ ಇಲ್ಲ ಸೊ ಅವರ ಜೀವನ ಕೂಡ ಹಾಗೆಯೇ ನನ್ನ ಜೀವನ ಕೂಡ ಹಾಳು ಅನ್ನೋದು ಆಕೆಗೆ ತಲಿಯಲ್ಲಿ ಇದೆ ಅದೇ ಒಂದು ರೀತಿ ಇರುವಂಥದ್ದು ಅಂದರೆ ಸಿರಿ ಅಂದರೆ ಎಂಥವರಿಗೂ ಕೂಡ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸಾಕಷ್ಟು ವರ್ಷಗಳಿಂದ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸ್ತಾನೆ ಬಂದಿದ್ದಾರೆ ಪೋಷಕ ಪಾತ್ರಗಳಲ್ಲಿ ಮಿಂಚ್ತಾನೆ ಬಂದಿದ್ರು ಸಾಕಷ್ಟು ಜನರಿಗೆ ಅವರ ವೈಯಕ್ತಿಕ ವಿಚಾರ ಗೊತ್ತಿರಲಿಲ್ಲ ಅಂದರೆ ಅವರು ಮದುವೆ ಆಗಿಲ್ಲ ಅನ್ನುವಂಥ ವಿಚಾರ ಗೊತ್ತಿಲ್ಲ ಬಿಗ್ ಬಾಸ್ಗೆ ಬಂದ ಮೇಲೆ ಸಿರಿಗೆ ನಿಜವಾಗ್ಲೂ ಮದುವೆ ಆಗಿಲ್ವಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಅಭಿಮಾನಿಗಳು ಮಾಡಿದ್ರು ಏನು ಟ್ರೋಲಿಗರಿಗೆಲ್ಲ ಸಿರಿ ತುಂಬಾ ಕ್ರಶ್ ಅಂತಾನೆ ಹೇಳ್ಬೋದು ಸಿರಿ ಹೀರೋಯಿನ್ ಈಗ್ಲೂ ಆಗ್ಲೂ ಸಿರಿನೇ ಹೀರೋಯಿನ್ ವಿಭಿನ್ನ ಪಾತ್ರಗಳ ಮೂಲಕ ಎಲ್ಲರ ಮನಸ್ಸನ್ನು ಮುಟ್ಟಿದವರು ಹಾಗಾಗಿ ಸಿರಿ ಅಂದರೆ ಟ್ರೋಲ್ಗೆ ಕೂಡ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿರಿ ಮದುವೆ ಆಗದೆ ಇರೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ ಸಿರಿ ಚಿಕ್ಕವರಾಗಿದ್ದಾಗ ನಡೆದಂತಹ ಆ ಒಂದು ಘಟನೆಗೆ ಮದುವೆ ಆಗದೆ ಇರೋದಕ್ಕೆ ಅಂದರೆ ಇಷ್ಟು ದಿನಗಳ ಕಾಲ ಮದುವೆ ಆಗದೆ ಇರೋದಕ್ಕೆ ಕಾರಣ ಅಂತ ಕನ್ನಡ ಆಗಿರ್ಬೋದು ತಮಿಳು ತೆಲುಗಿನಲ್ಲಿ ನಟಿಸಿ ಖ್ಯಾತಿ ಪಡೆದಂತಹ ನಟಿ ಸಿರಿಯವರು ಬರೋಬ್ಬರಿ ಮೂವತ್ತು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ನಲವತ್ತು ವರ್ಷ ವಯಸ್ಸಾದರೂ ಕೂಡ ಯಾಕೆ ಮದುವೆ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಇಷ್ಟು ದಿನಗಳ ಕಾಲ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದಿತ್ತು ಸಿರಿಯವರು ನಟನೆಯತ್ತ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ರು ಮದುವೆ ತಮ್ಮ ವೃತ್ತಿ ಜೀವನಕ್ಕೆ ಅಡ್ಡಿ ಆಗಬಾರ್ದು ಅಂತ ಬಯಸ್ತಾರೆ ಸಿರಿಯವರು ಇನ್ನು ತನ್ನ ವೃತ್ತಿ ಬದುಕಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ನೀಡ್ತಾರೆ ಅಂದರೆ ಅಂಥದ್ದೇ ಒಂದು ಸಪೋರ್ಟ್ ಮಾಡುವಂಥ ಸಂಗಾತಿ ಬೇಕು ಅನ್ನುವಂಥದ್ದು ಸಿರಿಯ ಬಯಕೆ ಆಗಿತ್ತು ಯಾವುದೇ ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅದಕ್ಕೆ ನನ್ನ ಗಂಡ ಕೂಡ ನನಗೆ ಫ್ರೆಂಡಾಗಿ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು ಅವರಿಗೆ ಆಸೆ ಇತ್ತು ಹಾಗಾಗಿ ಆಕೆಗೆ ಜೀವನದಲ್ಲಿ ಇನ್ನು ಕೂಡ ಯವನದಲ್ಲಿದ್ದಾಗಲೇ ಸಿರಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರು ಅಂತಾನೆ ಹೇಳಲಾಗುತ್ತೆ ಇನ್ನು ಕೆಲವು ವರದಿಗಳ ಪ್ರಕಾರ ನೋಡೋದಾದ್ರೆ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಅಕ್ಕನ ಮದುವೆಯ ಜೀವನವನ್ನ ಕಂಡು ಸಿರಿ ಬೇಸತ್ತಿದ್ರಂತೆ ಇದರಿಂದ ಸಿರಿ ಭಾವನೆಗಳಿಗೆ ಘಾಸಿಯಾಗಿ ಅವರು ಮದುವೆ ಜೀವನದ ಮೇಲೆ ಇಂಟ್ರೆಸ್ಟ್ ಅನ್ನ ಕಳ್ಕೊಂಡ್ರು ಅನ್ನುವಂತಹ ಒಂದಷ್ಟು ವರದಿಗಳು ಕೂಡ ಇದೆ ಇನ್ನು ಸೌಂದರ್ಯ ವೈವಾಹಿಕ ಜೀವನ ಹಾಳಾಗಿದ್ದೆ ಸಿರಿಯವರು ಮದುವೆ ಆಗದೆ ಇರೋದಕ್ಕೆ ಕಾರಣ ಅಂತ ಅನ್ನುವಂಥದ್ದು ಆದ್ರೆ ಸಿರಿಯಾಗ್ಲಿ ಅಥವಾ ಅವರ ಮನೆಯವರಾಗ್ಲಿ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಸೊ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಸಿರಿಯವರು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂಥದ್ದು ಯಾರನ್ನ ಮದ್ವೆ ಆದ್ರೂ ಪ್ರಶ್ನೆ ಕೂಡ ನಿಮ್ಗೆ ಬರಬಹುದು ಆದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಸಿರಿಯಾಗ್ಲಿ ಅಥವಾ ಅವರ ಕುಟುಂಬದವರಾಗ್ಲಿ ಯಾರು ಕೂಡ ಹಂಚಿಕೊಂಡಿಲ್ಲ ಮೀಡಿಯಾ ಮುಂದೆ ಕೂಡ ಹಂಚಿಕೊಂಡಿಲ್ಲ ಒಂದು ಚಿಕ್ಕ ದೇವಸ್ಥಾನದಲ್ಲಿ ದೇವರ ಮುಂದೆ ಹಾರವನ್ನು ಬದಲಾಯಿಸಿಕೊಂಡು ತಾಳಿಯನ್ನ ಕಟ್ಟಿಸ್ಕೊಂಡು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಏನು ಗೆಳೆಯ ಏನು ಎತ್ತ ಯಾರು ಗೊತ್ತಿಲ್ಲ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಏನು ಗೊತ್ತಿಲ್ಲ ಬಟ್ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸಿರಿಯವರು ಮದುವೆ ಆಗಿರೋದಂತೂ ಕನ್ಫರ್ಮ್ ಆಗಿದೆ ಆದರೆ ಸಿರಿಯವರು ಯಾರನ್ನು ಮದುವೆ ಆದರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಸಿರಿ ಮದುವೆ ಆಗಿರೋದು ನಿಮಗೆಷ್ಟು ಖುಷಿ ಕೊಟ್ಟಿದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ